हाय हेलो फ्रेंड्स, वेलकम टू विजी वर्ल्ड के नानिवत्तु नीर दोसे बैटर ना यूज माड्कोंडु याव रीतियागी पारिजात दोसेन माडोदु अन्नोदन्न तोरिस्कोड्ता इदीनि फ्रेंड्स। अदक्कू मोदलु यारु फस्टागि नन्न चानल नोड्ता इद्दरे प्लीज सब्सक्राइब माडि हागू पक्कदल्लिरो बेल ऐकान क्लिक माडि बन्नि नोडोण। दोसा अक्की दप्प अक्की अंत करितारल्ल अदन्न नानु ओंदु ग्लास तगोंडु क्लीनागि वाश माड्बिट्टु 8 अवर्स ना नेनेयक्के बिडबेकु। नीवु मार्निंग दोसा माड्तीरि अंद्रे नैट नेनेयक्के हाकिद्रु साकु। ನೆಕ್ಸ್ಟು ಮಾರ್ನಿಂಗು ನೀವು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು, ಜೊತೆಗೆ ಸ್ವಲ್ಪ ನೀರನ್ನು ಹಾಕಿರಿ। ನೆಕ್ಸ್ಟು ಬ್ಯಾಟರ್ ರೆಡಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು। ತುಂಬ ಥಿಕ್ ಬ್ಯಾಟರ್ ಬೇಡ, ನೀರಾಗಿದ್ದರೂ ಸಾಕು, ತುಂಬ ನೀರು ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ನಾನು ತೋರಿಸಿದ್ದೀನಲ್ಲ ಆ ಥರ ಬ್ಯಾಟರ್ ಬಂದರೆ ಸಾಕು। ನೆಕ್ಸ್ಟು ಪಾರಿಜಾತ ದೋಸೆಗೆ ಈ ರೀತಿಯಾಗಿ ಕ್ಯಾರೆಟು ವೆರಿ ಇಂಪಾರ್ಟೆಂಟು, ಸೊ ಈ ಥರ ಕಟ್ ಮಾಡಿ ಇಟ್ಕೊಳ್ರಿ। ನೆಕ್ಸ್ಟು ನಿಮ್ಮ ದೋಸೆ ತವಾಗೆ ಸ್ವಲ್ಪ ಆಯಿಲು ಗ್ರೀಸ್ ಮಾಡಿಕೊಂಡು ನಾನು ತೋರಿಸಿದ್ದೀನಲ್ಲ ಆ ರೀತಿ ಶೇಪ್ ಬರೋ ಥರ ನೀವು ದೋಸೆನ ಹಾಕ್ತಾ ಬರಬೇಕು। ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಸೊ ಅವರು ಈಸಿಯಾಗಿ ಇದನ್ನು ತಿಂದ್ಬಿಡ್ತಾರೆ। ಸೊ ನೀವು ನಿಮ್ಮ ಮಕ್ಕಳಿಗೂ ಕೂಡ ಇದು ಮಾಡಿಕೊಡ್ಬೋದು। ನಾನು ತೋರಿಸಿರೋ ಥರ ಜಸ್ಟ್ ಸ್ಪೂನಲ್ಲಿ ನೀವು ಈ ಥರ ಶೇಪ್ ಬಂದರೆ ಸಾಕು। ನೀವು ಇದೇ ಬ್ಯಾಟರ್ನ ಯೂಸ್ ಮಾಡಿಕೊಂಡು ನೀರು ದೋಸೆ ಕೂಡ ಮಾಡ್ಕೋಬೋದು, ಅದು ತುಂಬ ಟೇಸ್ಟಾಗಿರುತ್ತೆ। ನೆಕ್ಸ್ಟು ಇದು ರೆಡಿಯಾಗಿದೆ, ನಿಮ್ಗೆ ಬೇಕಂದರೆ ಅಪೋಸಿಟ್ ಸೈಡು ಬೇಯಿಸ್ಕೋಬೋದು, ಇಲ್ಲಾಂದರೆ ಇಲ್ಲ, ಅದು ಬೆಂದಿರುತ್ತೆ। ನೆಕ್ಸ್ಟು ದೋಸೆ ಈ ರೀತಿ ರೆಡಿಯಾಗಿದೆ, ಅದಕ್ಕೆ ನೀವು ಮಧ್ಯೆ ಜಸ್ಟು ಕ್ಯಾರೆಟ್ ಪೀಸ್ನ ಅಂಟಿಸಿದ್ರೆ ಸಾಕು, ಅದು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ, ನಿಮಗೆ ಫ್ಲವರ್ ಥರ ಸೇಮ್ ಲುಕ್ ಕೊಡುತ್ತೆ। ನಾನು ಜಸ್ಟು ಇದನ್ನ ಒಂದು ಪೇಜಲ್ಲಿ ನೋಡಿದ್ದೆ ಬಟ್ ನಾನು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿತ್ತು। ನೀವು ಕೂಡ ಟ್ರೈ ಮಾಡಿ, ಜಸ್ಟ್ ಒಂದು ಫೋಟೋ ನೋಡಿ ಈ ರೀತಿಯಾಗಿ ಟ್ರೈ ಮಾಡ್ಬೋದು ಅಂದ್ಕೊಂಡು ನಾನು ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂತು, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು। ಸೊ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ। ಥ್ಯಾಂಕ್ ಯು।